ನಮಸ್ಕಾರ ರೀ ಎಲ್ಲರಿಗೂ, ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ, ಹಿರೇಕಾಯಿ ಪಲ್ಯನ ಒಂದೇ ರೀತಿ ಮಾಡಿರ್ತೀರಿ, ಒಂದೇ ಟೇಸ್ಟ್ ತಿಂದು ಬೇಜಾರಾಗೇ ಆಗಿರ್ತೈತಿ. ಇವತ್ತಿನ ಈ ಶೈಲಿಯಲ್ಲಿ ಮಾಡಿದರೆ ನೀವು ಖಂಡಿತ ಇಷ್ಟಪಡ್ತೀರಿ. ವಿಭಿನ್ನ ಶೈಲಿ ಜೊತೆಗೆ ವಿಭಿನ್ನ ರುಚಿ. ಬರೀ ಹಂಗಾದ್ರೆ ಈ ವಿಭಿನ್ನವಾದ ಹಿರೇಕಾಯಿ ಪಲ್ಯನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿ ಅಥವಾ ಬಾಣಲೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತತ್ತಿ. ಎಣ್ಣೆ ಚಂದಗೆ ಕಾದ್ಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತೀ. ಅದಾದಮೇಲೆ ಮೂರು ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಳತ್ತಿ. ನಿಮಗೆ ಮಸಾಲೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಉಳ್ಳಾಗಡ್ಡಿನ ಸೇರಿಸ್ಕೋಬೋದು. ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಏನು ಕಲರ್ ಚೇಂಜ್ ಆಗೋವರೆಗೂ ಏನು ಫ್ರೈ ಮಾಡ್ಕೋಬೇಡ್ರಿ. ಜಸ್ಟ್ ಎಣ್ಣೆ ಒಳಗೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದಾದಮೇಲೆ ನೋಡಿರಿ, ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತೀ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಮಚದಷ್ಟು ಸಕ್ಕರೆ ಸೇರಿಸ್ಕೊಳತ್ತೀ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗ್ತದ್ರಿ. ಕೆಲವೊಂದು ಕಡೆ ಕೆಲವೊಂದು ಥರ ಮಾಡ್ತಾರೆ ರೀ ಹೀರೆಕಾಯಿ ಪಲ್ಯನ, ಒಂದೇ ಥರ ಟೇಸ್ಟ್ ತಿಂದು ಯಾರಿಗೇ ಆಗಲಿ ಬೋರ್ ಆಗೇ ಆಗಿರ್ತೈತಿ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೋ. ಈಗ ಒಂದು ಗಡ್ಡಿ ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಳತ್ತಿ. ಅದಾದಮೇಲೆ ಒಂದು ಹೆಸಳು ಕರಿಬೇವನ್ನ ಸೇರಿಸ್ಕೊಳತ್ರಿ. ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಜವಾರಿ ಇರೋದ್ರಿಂದ ನಾನು ಸಿಪ್ಪೆ ತೆಗ್ದಿಲ್ಲ. ನೀವು ಸ್ವಲ್ಪ ಹೈಬ್ರಿಡ್ ಏನಾದರೂ ಯೂಸ್ ಮಾಡಕತ್ತಿದ್ರೆ ಸಿಪ್ಪೆ ತೆಗಿಲೇಬೇಕಾಗ್ತೈತಿ. ಈಗ ಖಾರಕ್ಕೆ ಅನುಗುಣವಾಗಿ ಮಸಾಲೆ ಖಾರದ ಪುಡಿನ ಸೇರಿಸ್ಕೊಳತತ್ತಿ. ಮಸಾಲೆ ಖಾರ ಎಲ್ಲ ಕಡೆ ಯೂಸ್ ಮಾಡೋಂಗಿಲ್ಲ. ಸೊ ಮಸಾಲೆ ಖಾರ ಇಲ್ಲ ಅಂದರೆ ನೀವು ಅಚ್ಚಖಾರದ ಪುಡಿ, ಗರಂ ಮಸಾಲ ಮತ್ತು ಧನಿಯಾ ಪುಡಿ ಸೇರಿಸ್ಕೊಂಡ್ರೆ ಸೇಮ್ ಮಸಾಲೆ ಖಾರದ ಟೇಸ್ಟ ಬರ್ತೈತಿ. ಖಾರದ ಪುಡಿ ಬದಲು ನೀವು ಬೇಕು ಅಂದರೆ ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೋಬೋದು. ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು, ಇದಕ್ಕಿಂತ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಈ ಉಳ್ಳಾಗಡ್ಡಿ ಒಗ್ಗರಣೆನ ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿರಿ, ಈಗ 10-15 ನಿಮಿಷ ಆದಮೇಲೆ ಒಗ್ಗರಣೆ ಪೂರ್ತಿ ತಣ್ಣಗಾಗಿತ್ತು. ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತಿ. ನೋಡಿರಿ, ಈಗ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಳತ್ತೈತಿ. ನೀವು ಬೇಕು ಅಂದರೆ ಹುಣಸೆ ರಸನೂ ಸೇರಿಸ್ಕೋಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ತರಿತರಿಯಾಗಿ ರುಬ್ಕೋಬೇಕು, ಪೂರ್ತಿ ಪೇಸ್ಟ್ ಮಾಡ್ಕೋಬಾರ್ದು. ನೋಡಿರಿ, ಈಗ ಯಾವ ರೀತಿ ರುಬ್ಕೊಂಡತ್ತಿ ಅಂತ ತೋರಿಸತ್ತೈತಿ. ಈ ರೀತಿ ತರಿತರಿಯಾಗಿ ರುಬ್ಕೊಂಡಿರಬೇಕು. ಅದಾದಮೇಲೆ ಯಾವ ಕಡಾಯಿ ಒಳಗೆ ಒಗ್ಗರಣೆ ಮಾಡ್ಕೊಂಡಿತ್ತಲ್ರಿ, ಅದ ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಎರಡು ಮೀಡಿಯಂ ಸೈಜ್ ಹೀರೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಹೆಂಚ್ಕೊಂಡು ಇಟ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಳತ್ತೈತಿ. ನೀವು ಪಲ್ಯಕ್ಕೆಲ್ಲ ಹೆಂಗೆ ಹೆಂಚ್ಕೋತಿರಲ್ಲ ಅದೇ ರೀತಿ ಹೆಂಚ್ಕೋಬೇಕು ಹೀರೆಕಾಯಿನ. ಹೀರೆಕಾಯಿನ ಒಂದು 2 ನಿಮಿಷ ಮೀಡಿಯಂ ಉರಿ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀರೆಕಾಯಿ ಒಳಗಿರೋ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗ್ಬೇಕ್ರಿ. ಅಲ್ಲಿವರೆಗೂ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ನೋಡಿರಿ, ಈಗ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗೈತಿ ಎಣ್ಣೆ ಒಳಗೆ. ಈಗ ಒಂದು ಮುಚ್ಚಳ ಮುಚ್ಚಿ 1-3-4 ನಿಮಿಷ ಮೀಡಿಯಂ ಉರಿ ಒಳಗೆ ಹೀರೆಕಾಯಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗ್ತೈತಿ. ನೋಡಿರಿ, ಈಗ 1-4 ನಿಮಿಷ ಆಯಿತು, ಹೀರೆಕಾಯಿ ಚೆನ್ನಾಗಿ ಸಾಫ್ಟ್ ಆಗಿದಾವು. ಈಗ ಹೀರೆಕಾಯಿಗೆ ಆಲ್ರೆಡಿ ರುಬ್ಕೊಂಡು ಇಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳತ್ತೈತಿ. ಡೈರೆಕ್ಟಾಗಿ ಹೀರೆಕಾಯಿನ ಫ್ರೈ ಮಾಡ್ದನ ಮಸಾಲೆ ಜೊತೆ ಕುದಿಸ್ಕೊಳಕತ್ರೆ ಹೀರೆಕಾಯಿ ಚೆನ್ನಾಗಿ ಕುದಿಯೋಂಗಿಲ್ಲ. ಸೊ ಫಸ್ಟ್ ಒಂದು 5 ನಿಮಿಷ ನೋಡಿರಿ ಈ ಥರ ಹೀರೆಕಾಯಿನ ಕುದಿಸ್ಕೊಂಡು ಅದಾದಮೇಲೆ ಮಸಾಲೆ ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಚೆನ್ನಾಗಿ ಬೇಯ್ತತಿ. ಸೊ ಈಗ ನೋಡಿರಿ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮೀಡಿಯಂ ಉರಿ ಒಳಗೆ ಚೆನ್ನಾಗಿ ಕುದಿಸ್ಕೋಬೇಕಾಗ್ತತಿ. ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೋಬೋದು. ಸ್ವಲ್ಪ ಅಷ್ಟೊಂದೇನು ಬೇಡ, ಮೀಡಿಯಂ ಆಗಿರಲಿ ಅಂದರೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ನೋಡಿರಿ, ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಒಂದು ಮುಚ್ಚಳ ಮುಚ್ಚಿ 5 ನಿಮಿಷ ಕುದಿಸ್ಕೋಬೇಕಾಗ್ತತಿ ಮಸಾಲೆ ಜೊತೆ. ಮಸಾಲೆ ಹೀರೆಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕ್ರಿ. ಹಾಗಾಗಿ ಈಗ 5 ನಿಮಿಷ ಆಯಿತು, ಚೆನ್ನಾಗಿ ಕುದ್ದತಿ ಮಸಾಲೆ ಜೊತೆ ಹೀರೆಕಾಯಿ. ಇಷ್ಟು ಕುದ್ದ್ರೆ ಸಾಕು, ಹೀರೆಕಾಯಿ ಭಾಳ ಬೇಗನೂ ಕುದ್ದ್ಬಿಡ್ತದ್ರಿ. ಸೊ ಹಾಗಾಗಿ ಜಸ್ಟ್ ಲೈಟಾಗಿ ಈಗ ಒಂದು 5 ನಿಮಿಷ ಕುದಿಸ್ಕೊಂಡಾಗೈತಿ. ಇಷ್ಟಾದರೆ ಸಾಕು, ಒಳ್ಳೆ ಘಮಾನು ಬರತ್ತಿತ್ತು. ಎಲ್ಲ ಮಸಾಲೆ ಹಾಕಿ ನಾವು ರುಬ್ಬಿ ಹಾಕಿದ್ದೇವಲ್ರಿ, ಜೊತೆಗೆ ಈಗ ಫೈನಲಾಗಿ 2 ಚಮಚದಷ್ಟು ಹುರಿದೇ ಇರೋ ಹಸಿ ಶೇಂಗಾ ಪುಡಿ ಮತ್ತು 2 ಚಮಚದಷ್ಟು ಗುರೇಳು ಪುಡಿ, ಗುರೇಳನ್ನು ಕೂಡ ಹುರಿದಿಲ್ಲ, ಎರಡೂ ಪುಡಿಯನ್ನು ಸೇರಿಸ್ಕೊಳತ್ತಿ. ಅದಾದಮೇಲೆ ಹಸಿಕಾಯಿ ತುರಿ, ಇದು ಆಪ್ಷನಲ್ಲು, ನೀವು ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಸಿ ತೆಂಗಿನಕಾಯಿ ತುರಿ ಒಳ್ಳೆ ಟೇಸ್ಟ್ ಕೊಡ್ತತಿ ಅಂತ ಸೇರಿಸ್ಕೊಂಡತ್ತಿ.
ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಶೇಂಗಾ ಪುಡಿ ಮತ್ತು ಗುರೇಳ್ ಪುಡಿ ಸೇರಿಸೋದ್ರಿಂದ ಪಲ್ಯ ಒಳ್ಳೆ ಥಿಕ್ನೆಸ್ ಬರ್ತೈತಿ, ಒಳ್ಳೆ ಟೇಸ್ಟು ಬರ್ತೈತಿ. ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಡಿಫ್ರೆಂಟ್ ಆಗಿರುವಂತಹ ಒಳ್ಳೆ ರುಚಿ ಇರುವಂತಹ ಹಿರೇಕಾಯಿ ಪಲ್ಯ ರೆಡಿ ಆದಂಗೆ ನೋಡ್ರಿ. ಜೋಳದ ರೊಟ್ಟಿ ಚಪಾತಿ ಅನ್ನದ ಜೊತೆ ಅಗದಿ ಒಳ್ಳೆ ಸೈಡ್ ಡಿಶ್ ಅಂತ ಹೇಳ್ಬೋದು. ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಂಗೆ ಹೊಸಬ್ರು ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.